ಅಂದ್ರೆ ಗೊತ್ತಾಗಲ್ಲ ನೋಡ್ರಿ. ಇವತ್ತು ಚಂದ್ರ ಅವನ್ ದಪ್ಪ ಆದ್ರೆ ಚಿಂತೀನ್ರಿ, ಅವ್ನ ಶಕ್ತಿ ಒಬ್ಬ ನನ್ ಬಂದಿಂದ ತಾನ್ರಿ. ಅವನ್ ಇವತ್ತು ಬುತ್ತಿ ಕತೆ ಅಂತ ಅವನ್ ಚಳಿ ಹಾಕ್ತೀನಿ ಹೂವಿನ ಬುಟ್ಟಿ. ನನ್ನ ಚಿನ್ನ ನೀನು ಕುಂದಿನಾಗೆ ಸಜ್ಜಾಗೈತಿ. ನಾನು ಸಣ್ಣ ಅಲ್ಲ ಚಂದಿನಿ, ಬರೇ ಹುಡುಗರ್ದು ಹೇಳ್ತಿದ್ದೆ, ಒಂದು ಹುಡುಗರ ಸಂಪನ್ನ ಅಂತ ತಿಳಿ. ಅಲ್ಲ ಮಮ್ಮ, ನೀ ಹೋಗ್ ಕರ್ನ ಐತಿ ನೋಡು, ಯಾಕಂದ್ರೆ ಈಗಿನ ಕಾಲ ಹುಡುಗರು ಪಕ್ಕ ಫೋಟು ಉಂಟ್ರಿ ನಮ್ಮ ಮಕ್ಕಳು. ನಾವು ಅದನ್ನ ಬಿಟ್ಟು ರಾಜಕೀಯ ಮಾಡಿದ ಇದು ನಮ್ಗೆ ಸರಿ ಕಾಣದ ನೋಡು. ಅದಾಪುಣಾತ್ಮಕ ಇಂದ್ರವ ಮಾಡಿದ್ದೆ ಅನುಭವಿಸಕತ್ತೀವಿ ನಾವು. ಎಲೆಕ್ಷನ್ ಬಂತಂದ್ರೆ ಸಾಕು, ಮನೆಗೆ ಗಂಡ ಗೆಳೆಯರನ್ನು ಕೊಟ್ಟು ಬಿಟ್ಟಿರ್ತಾರೆ ಈಗಿನ ಕಾಲದ ರಾಜಕೀಯ ಸ್ತ್ರೀಯರು. ಹುಡುಗಿ ಅಲ್ಲ ಚಂದ್ರಿ, ಆ ಹೆಣ್ಣು ಮಕ್ಕಳಿಗೆ ತನ್ನ ಸೀಮ ಕಾಪಾಡಕ್ಕಾಗದಲ್ಲ, ಇನ್ನ ದೇಶ ಕಾಪಾಡಲ್ಲ. ನೀನು ಐತಿ ಯಾಕಂದ್ರೆ ಹೆಣ್ಣು ಹೆಣ್ಣ ಗಂಡ ಗಂಡ. ನಮ್ಮ ಅಪ್ಪ ಅಂತ ಎಲೆಕ್ಷನ್ ಸೋದನ ನಾನಂತ ಒಳ್ಳೆ ಅಂತೀನಪ್ಪ. ಇಂದ್ರವ ಯವ್ವ ಯಾಕಲ್ಲಿ ಅಂತಿದ್ದಿ, ಎಲ್ಲರೂ ಓಟು ನಾನ್ ನಿನ್ಗೆ ಹಾಕ್ತೀನಿ ನಾನ್ ನಿನ್ಗೆ ಹಾಕ್ತಂತ. ಆಗಲ್ಲಮ್ಮ, ಎಲ್ಲಿದ್ರು ನನ್ನ ಗಂಡಾಗ ನೀನಾಗಿ ನೀ ಇಷ್ಟೆಲ್ಲ ಹೇಳಿಂದ ನಾನಂತ ಅದ್ರ ಮನಸ್ಸು ತೆಗೆದು ಬಿಟ್ಟೆ. ಏನಾದ್ರೂ ಉಸಾಬರಿ ಹೋಗಿಲ್ಲ ಚಂದಾಗಿ ನಿನ್ನ ಹೆಂಡತಿಯ ಈಗ ನಿನ್ ಜೊತೆ ಬಾಳೆ ಮಾಡ್ತೀನಿ. ಇದ ಮಾತ ಕರೆ ಬಂದಾರ ಸತ್ಯವಾಗ ನಮ್ಮ ಪ್ರೇಮದ ಮೇಲಾಣಿ ಹಂಗಾರ ಹೋಗಿ ಬಂದ್ರು. ಕೊಟ್ಟು ಕೊಟ್ಟು ಎಲ್ಲಿ ಹೋಗಿ
ಬಾಳು ಕಣ್ಣೀರಿನ ಬೋಳು ಶಿವಕಾಂತ ಗೌಡನ ಏಳ ಕೃತ್ಯ ಸವಿತೆಯ ಆತ್ಮಹತ್ಯೆ ಸಹೋದರಿಯನ್ನು ಕಳೆದುಕೊಂಡು ಹುಚ್ಚನಾಗಿ ತಿರುಗುತ್ತಿದ್ದಾನೆ ಆರವಿ ರಾಜ ಿದ್ದಾನೆ ಈ ಶಿವಕಾಂತ ಗೌಡ ಮಹಾರಾಜ ಅಂದು ನನ್ನ ಕೈಯಿಂದ ತಪ್ಪಿಸಿಕೊಂಡ ಸವಿತೆ ಇಂದು ಈ ಶಿವಕಾಂತ ಗೌಡನ ಬಲೆಗೆ ಬಿದ್ದು ಬರೆದಳೋ ಈ ಲೋಕದ ಕೊನೆಯ ಕವಿತೆ ಮಾಡಿದಳು ಶಿವಲೋಕದ ಯಾತ್ರೆ ಹೀಗೆ ನೂರಾರು ರೋಜಗಳ ರುಚಿಯನ್ನುಂಡು ನಾ ಮಾಡುವೆ ಮಜಾ ಸುಮ್ಮನೆ ನಿಂತಿರವೆಯಲ್ಲ ಸೊಕ್ಕು ಹೆಚ್ಚಾಗಿದೆ ನಿನಗೆ ನೀವೇ ಹಂಗಂದ್ರೆ ಹೆಂಗ್ರಿ ಶಿವ ನಿಮ್ಮ ಮಂಡೋಳು ಒಗ್ಗಣಿದ್ದೀನ ಈ ಜೀವಕ ಎಲ್ಲಿಂದ ಬರ್ತದ್ರಿ ಸೊಕ್ಕ ಅನ್ನೋದು ಏನೋ ಈ ನಡುವ ನಮ್ ಕಿವಿಗೋಳೆ ಮಂದಾಗೆ ಬಿಡ್ರಿ ಹಾ ನೋಡು ವಿಕ್ರಾಂತನಿಗೆ ಹೇಳ್ತೇನೆ ನಿನಗೆ ಎಷ್ಟು ದುಡ್ಡು ಬೇಕು ಅಷ್ಟು ತೆಗೆದುಕೋ ಮೊದಲು ಆ ಕಿವಿಯನ್ನು ಚೆಕಪ್ ಮಾಡಿಸ್ಕೋ ಇದೆಲ್ಲ ಡಾಕ್ಟರ್ ಕೈಲಿ ಆರಾಮಾಗ ಮಾತಲ್ಲ ಬಿಡ್ರಿ ಯಾಕಪ್ಪ ಅಂದ್ರೆ ಈ ನಡುವ ನಮಗ ವಯಸ್ಸಾಗಿ ಅರು ಮರು ತಗೊಂಡೈತ್ರಿ ಶಿವ ಈ ನಡುವ ಅಂತೂ ನಿಮ್ಮ ಕಡೆ ನೆನಪೋಗಿ ಬರೀ ಮುದರ್ ಮೆತ್ತ ಹಸ್ಬೇಕಂತನಿಗೆ ಕೆಳಗಿಳಿದು ಬರ ಕೇಳು ಆಯ್ತಪ್ಪ ನಿನ್ನ ಹತ್ತಿರ ಮುಖ್ಯವಾದ ವಿಷಯವಿದೆ ಅದಾವ ವಿಷಯ ಹೇಳಿಕೊಡ್ರಿ ನಿಮ್ಮ ವಿಷಯ ಅಸಾಧ್ಯವಾಗಿದ್ದರೂ ಸಾಧಿಸಿ ತೋರಿಸಲು ಸದಾ ಸಿದ್ಧ ಈ ವಿಕ್ರಾಂತ್ ನನಗೆ ಗೊತ್ತು ವಿಕ್ರಾಂತ್ ನೀನು ಎಂಥವನು ಅಂತ ಸದ್ಯ ನೀನೇನು ಮಾಡಬೇಕಾಗಿಲ್ಲ ಮಾಡಬೇಕಾಗಿರುವುದು ಒಂದೇ ಜವಾಬ್ದಾರಿ ಅದಾವ ಜವಾಬ್ದಾರಿ ಕೊಡ್ರಿ ಇದೇ ಜವಾಬ್ದಾರಿ ಇದೇನು ಕೊಡ್ರಿ ನೀನು ಮಾಡುತ್ತಿರುವ ಜವಾಬಿಗೆ ನಾನು ಕೊಡ್ತಾ ಇರುವ ಜವಾಬ್ದಾರಿ ನೋಡು ವಿಕ್ರಾಂತ್ ಇದುವರೆಗೂ ನಾನು ವಹಿಸಿಕೊಂಡು ಬಂದ ಈ ಮನೆ ಮತ್ತು ಎಲ್ಲ ಫ್ಯಾಕ್ಟರಿಯ ತ್ರಿಜೋರಿಕೆಗಳನ್ನು ನಿನಗೆ ಒಪ್ಪಿಸ್ತೇನೆ ಇನ್ನು ಮುಂದೆ ಎಲ್ಲಾ ಕಾರ್ಯವನ್ನು ನೀನೇ ನೋಡಿಕೋ ಬೇಡದವರೆ ಬೇಡ ಆ ಯೋಗ್ಯತೆ ನನಗಿಲ್ಲ ಎಷ್ಟೇ ಆದರೂ ನಿಮ್ಮ ಮನೆಯ ಕಾಯುವ ಕಾವಲು ಬರಲು ಅಂದ ಮೇಲೆ ನನಗೇಕೆ ಬೇಕು ಈ ತ್ರಿಜೋರಿಕೆ ಮರಯ್ಯ ಒಂದು ಲಕ್ಷ್ಮಣ ಬ್ಯಾಡ ಅನ್ನಬಾರದು ಸುಮ್ಮನೆ ತಗೊಂಡು ವಾಪಸ್ ಕಳ್ದು ಬಂಡನಲ್ಲ ಈ ವಿಕ್ರಮ್ ಶಿವಕಾಂತ ಗೌಡರ ಆಸೆ ನನ್ನ ಆಜ್ಞೆ ಅವರ ಎದುರಾಗ
ಹಂಗ್ಯಾಕಂತ ಮೈನಾಗ ನಮ್ ಗೌಡ್ರು ಸ್ವಲ್ಪ ಆರಾಮ್ ಸಿಗುತ್ತದ ಅಂತ ನಾನ್ ಹೇಳಿದೆ. ಇಲ್ಲಾಂದ್ರೆ ನಿಮ್ಗೆ ಯಾಕೋ ಹೇಳಪ್ಪ ನಾನು ಅಲ್ರಿ ಬೇಡಿ ಮಾಸ್ತರ. ಶೆಟ್ಟಿ ಹೇಳುವ ಮಾತು ನಿಜವಿದೆ ವಿಕ್ರಾಂತ್. ನಾನೇನು ನಿನ್ನ ಆಸೆಗೆ ಅಡ್ಡಿಯಾದವನಲ್ಲ, ಅಥವಾ ನಿನ್ನ ತಲೆಯ ಮೇಲೆ ಬಾರೋರಿಸುತ್ತಿಲ್ಲ. ಈಗ ನೀನು ಮಾಡುತ್ತಿರುವ ಕೆಲಸದ ಜೊತೆಗೆ ಇದನ್ನು ನೀಗಿಸಿಕೊಂಡು ಹೋಗಿ ಎಂದು ಮಗನ ಸರಿ ಎಂದು ಹೇಳಿದೆ ಅಷ್ಟೇ. ಆಯ್ತು ಕೊಡ್ರಿ, ನಿಮ್ಮ ಮನಸ್ಸನ್ನು ನೋಯಿಸಲು ನನಗಿಷ್ಟವಿಲ್ಲ. ನೀವು ಹೇಳಿದಂತೆ ಕೇಳುವುದೇ ಈ ವಿಕ್ರಾಂತರ ತೀರ್ಮಾನ. ವೆರಿ ಗುಡ್ ವಿಕ್ರಾಂತ್, ವೆರಿ ಗುಡ್. ನೋಡ್ರಿ, ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು, ಇಡೀ ಭೂವನ್ನೇ ತಿರುಗಿಸಬಲ್ಲೆ. ಲೇ ಗೋಪಾಲ ಅಕ್ರಲ ಮಗರೇವ, ನಾವು ಬಂದೇವ. ಗೌಡ ಮುಂದೆ ಪದ ಆಡುತ್ತೆ ಹೋಗವೇನು? ನೀನಾಗೇನು ಕೆಲಸಗಳೇನು? ಹೇ ಹಂಗೇನ್ ಹೇಳ್ರಿ ಸರ್, ಹಂಗೇನ್ ಹೇಳ್ರಿ ದಣವ್ರೆ. ಮುಂಜಾನೆ ಎದ್ದು ದಾಸರ ಬಾಯಿಗೆ ಹೋಗಿ ಕ್ವಾರ ಎಳ್ದು ಎಲ್ಲ ಕೆಲಸ ಮುಗಿಸಿ ಬಂದಿವ್ರಿ ಸರ್. ಹಾಗಾದ್ರೆ ಕಾರ್ ತೆಗೆದುಕೊಂಡು ಎಷ್ಟೇ ನೋಡಿ. ಅಯ್ಯೋ ಹೆಂಗ್ ಮಾಡ ಅಂತೀನ್ರಿ, ಗೌಡ ಎಲ್ಲರೂ ಕಾಲ ಕಾರ್ ತದ ಎಷ್ಟೇ ನೋಡಿದ್ರ ಕಾರ್ ಗಾಡಿ ಪಂಚರ್ ಆಯ್ತು ಶಿವ. ಎಟ್ಟಿದೆ ಎಂದು ಕೈ ಕಟ್ಟಿ ಕುಳಿತರೆ ಮುಂದಿನ ಕಾರ್ಯ ನಡೆಯುವುದು ಹೇಗೆ? ಆ ರಿಪೇರಿ ಮಾಡಿಸಿಕೊಂಡವರೆ ದಣಿಯರು ಎಲ್ಲರೂ ಕಾರ್ ರಿಪೇರಿ ಮಾಡಿಸಿ ಮಾತಾರ. ನಮ್ಮ ಪಂಚರ್ ನೆಬೇಡ ನೋಡಿದ ಅಂಗಡಿ ಕಿಲಾಕೇನೇನು ಮೈಸೂರು ಸೇರ್ಮೇನು ಅಂಗಡಿ ಕಿಲಾಕೇನೇನು ತಿನ್ನೋರು. ಹಿಂಗಾರ ನಾವ್ ಎಲ್ಲಿವೆ ಪಂಚರ್ ಮಾಡ್ಬೇಕು, ಬರೇರ ಮಲಪುರಕ್ ಹೋಗ್ಯಾರಾಗಿತ್ ನೋಡ್ರಿ. ಹಾ, ಆ ಕಾರ್ ರಿಪೇರಿ ಮಾಡಿಸಿಕೊಂಡು ಬೆಂಗಳೂರಿಗೆ ನಡೆ. ಹಂಗ್ಯಾರ್ರಿ, ಮದ್ರಾಸಿನಿಂದ ಬರುವ ಮಾಲು ಬೆಂಗಳೂರಿಗೆ ಬಂದು ಇಂದು ತಲುಪಿದೆ. ಅದನ್ನು ನೀನು ನಮ್ಮ ಎಸ್ಟೇಟಿಗೆ ತೆಗೆದುಕೊಂಡು ಬಾ. ಹಂಗ್ಯಾರ್ರಿಪ್ಪ, ಹಾ ಹಂಗ ಉದ್ಯೋಗ ಹತ್ತಿರ ಮಗಗ ಖಾಲಿ ಬಿಟ್ರ ಬಂದ್ರ ಊರಾಗ ಮುದಿ ಮುದುರ್ಗಲ್ ಏನ್ ನೋಡ್ಕಂತ. ಈ ನನ್ನ ಮಗ ಆರಲ್ಲ ಶೆಟ್ಟಿ ನನ್ನ ಮಗ, ಬರೇ ನಾನು ಓದ್ಕನ ಹೋಗ್ಲಿ ಬೆಕ್ಕು ಬೆಕ್ಕಂತ ಬಂದ ಬರ್ತಾನ ನೋಡ್ಕೊಂಡ. ಈ ನನ್ನ ಮಗ ಇರ್ಲಿ ಗೋಪಾಲ, ನಡೆ. ಲೇ ಶೆಟ್ಟಿ ನೀನು ನಡೆ. ನೋಡಿ, ನಾನಿನ್ನು ಬರುತ್ತೇನೆ, ನನಗೆ ತುಂಬಾ ಕೆಲಸವಿದೆ. ಆಯ್ತು ನಡಿ. ಅನ್ಯಾಯ ಎಂಬ ಹತ್ತರ ಮೇಲೆ
ಕಾಡಾಡಲೇ ನಡಗುತ್ತಿರುವಾಗ ನಿನ್ನಂತ ಕ್ಷುಲ್ಲ ಕಮರಿಯಿಂದ ನನ್ನನ್ನು ಏನೂ ಮಾಡೋಕ್ಕಾಗುವುದಿಲ್ಲ. ಅದಿರಲಿ, ನನ್ನ ಕೋಟೆಗೆ ನುಜ್ಜಿ ಎದುರಿಗಿಡ್ಡಿಸಿ ಮಾತನಾಡಿದ ನೀನ್ಯಾರು? ನಿನ್ನ ಪಾಲಿನ ಮೃತ್ಯ ಸೇರಿದ ಸಿಪಾಯಿ ರವಿರಾಜನ ತಮ್ಮ. ನೋಡು, ಸುಮ್ಮನೆ ನನ್ನ ಜೊತೆ ವಾದ ಮಾಡಿ ನಿನ್ನ ಸಮಾಧಿ ಗುಂಡಿಯನ್ನು ನೀನೇ ತೋರಿಸಿಕೊಳ್ಳಲ್ಲ. ಹೀಗೆ ನನ್ನ ಜೊತೆ ವಾದ ಮಾಡಿ ನಿನ್ನಣ್ಣನಾದ ಹುಚ್ಚ, ಅದಕ್ಕಾಗಿ ಎಚ್ಚತ್ತು ಬಂದಿದ್ದನೇ ಲುಚ್ಚ. ಅಲ್ಕಟ್ಟು ಸ್ವಯಂ ಮಗನೇ ಗೌಡ, ಅನ್ಯಾಯವಾಗಿ ನನ್ನ ತಂಗಿಯನ್ನು ನನ್ನಿಂದ ದೂರ ಮಾಡಿದೆಯಲ್ಲಲೇ, ಇಂದು ನೀನು ಭೂಗರ್ಭದಲ್ಲಿ ಅಷ್ಟೇ ಅಲ್ಲ, ನಿನ್ನ ತಾಯಿಯ ಗರ್ಭದಲ್ಲಿ ಅರಗಿ ಕುರಿತರು ನಿನ್ನನ್ನು ಹೊರಗೆಳೆದು ನಿನ್ನ ರುಂಡವನ್ನು ಚಂಡಾಡಿ ನಿನ್ನ ರಕ್ತದಿಂದ ನನ್ನ ತಂಗಿಯ ಗದ್ದಿಗೆಗೆ ರಕ್ತಾಭಿಷೇಕ ಮಾಡಿಸಿಬಿಟ್ಟೆ. ಇಲ್ಲದಿದ್ದರೆ ಈ ನನ್ನ ರಿವಾಲ್ವರ್ನಿಂದ ಸುಟ್ಟು ಬಿಡುವೆ ಈ ಕೆಟ್ಟ ದೇಹವನ್ನು. ಈಗ ಎಲ್ಲಿ ಹೋಗಿರುವ ನಿನ್ನ ಪೌರುಷ? ಈಗೇಕೆ ನಿಂತಿರುವೆ ಬೆದರಿದ ಜಿಂಕೆಯಂತೆ? ಅರಗಿ ಹೊರಗೇನೋ ನಿನ್ನ ಶೌರ್ಯ. ನಾಮಾರ್ಥನಂತೆ ಶೆಂಡನಾಗಿ ಬಂಡಿ ಬಂಡನಂತೆ ಎಣ್ಣೆ ಕುಡಿದು ಹೆಂಡತ್ತಿರುವ ಹೇಳಿ ದೊಡ್ಡ ಇವನನ್ನು ಮಾತು ಬೆಳೆಸಲು ಬಿಟ್ಟರೆ ನಮ್ಮ ಮರ್ಯಾದೆಯನ್ನು ಗಾಳಿಗೆ ಕೂಡಿ ಬಿಡುತ್ತಾನೆ ಈ ಸೂಳೆಯ ಮಗ. ಸೂಳೆಯ ಮಗ ನಾನಲ್ಲದೆ ಮಂಚದ ಮೇಲೆ ಮಲಗಿಸಿ ವ್ಯಭಿಚಾರಕ್ಕೆ ಅಚ್ಚುವ ನೀನು ಸುಳೆ ಮಗ. ಬಾಯಿ ಮುಚ್ಚರೆ ಬಪ್ಪ, ಬಾಯಿಗೆ ಬಂದಂತೆ ಬಗಳಿದರೆ ಹುಟ್ಟು ಬಿಡುವೆ ಮಗನೇ. ಎಚ್ಚರ ಹೇಳುವ ಬುಚ್ಚು ನಾಯಿ, ಬಾಯಿ ಮಾತಿನಿಂದ ಬಡಾಯಿಸುವ ಬಂಡಕೋರನಲ್ಲ ಈ ರಾಜಿತ್ತು. ಮಿಸ್ಟರ್ ಸೂರ್ಯಕಾಂತ, ಇದು ನಿನ್ನಂತ ಶೆಂಡನಿಗೆ ಬಂಡನಾಗುವ ನನ್ನ ಕಂಡನೆ. ನೋಡು, ನಿನ್ನ ಹೆದೆ ಗಟ್ಟಿ ಇದ್ರೆ ಈ ರಣಜಿತ್ ಎಂಬ ರಣರುದ್ರನ ಸಿದ್ಧ
ಹಾಗು ಹಾಗ ತಿಳಿಯುವುದು ಯಾರ ಸೂರ್ಯ ಮಗ ಯಾರ ಗರ್ಭ್ಯ ಮಗ ಎಂಬುದು. ಗೌಡೆ ಗೌಡೆ ನೀವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ಈ ಕ್ಷಣದಲ್ಲೇ ಸುಟ್ಟು ಬಿಡುವೆ ಈ ಕ್ಷುಲ್ಲಕನನ್ನು. ಶಾಂತಿ ಸೂರ್ಯಕಾಂತ ಶಾಂತಿ. ರೋಷದ ಆವೇಶ ನಿಮಿಷ ಮಾತ್ರ, ಪ್ರಾಣದಾನ ಮಾಡಿ ಕಳಿಸಿಬಿಡು ಒಂದು ಕುಳಿಯಲಿ. ಪ್ರಾಣದಾನ ನನಗೆ ಪ್ರಾಣದಾನ ನೀಡಲು ನೀನ್ಯಾವನಲ್ಲಿ? ನಿನ್ನ ಕೊನೆ ಅಂತ್ಯದ ಗುರಿ ಇಂದು ತಪ್ಪಿತು. ಮುಂದೆ ನದಿಯಲ್ಲಿ ನಮ್ಮಿಬ್ಬರ ನಡುವೆ ಕ್ರಾಂತಿಯ ಕದನ. ಈ ಕದನದ ಅಂತ್ಯದಲ್ಲಿ ನಿನ್ನ ಅಂತ್ಯ ಗುರಿ ನಿನ್ನ ಅಂತ್ಯಕ್ರಿಯೆ ಮಾಡುವುದೇ ಈ ರಣಚಿತ್ರದ ಹೆಗ್ಗುರಿ. ಹೆಗ್ಗುರಿಯನ್ನು ನಿನ್ನೊಟ್ಟಿಗೆ ನಡೆದರೆ ಮಕ್ಕಳಿಸಿ ಬೇರೋ ಮಗನೇ ಅಚ್ಚರ ಎತ್ತರದಿಂದ ನಡೆಯೋ ಉಚ್ಚನ ತಮ್ಮ. ಇಲ್ಲದಿದ್ದರೆ ಅಪಾಯ ನಿನಗೆ ಕಟ್ಟಿಟ್ಟ ಬುತ್ತಿ. ಅಪಾಯ ರಣರಂಗದಲ್ಲಿ ವೈರಿಗಳ ಮದ್ದು ಗುಂಡಿಗೆ ಅಂಗದ ಗಟ್ಟಿ ಗಂಡಿದೆ ಈ ಸಿಡಿದ ಸಿಪಾಯಿಗೆ. ಅಪಾಯ ಕೊಪ್ಪಿನ ಕೋಣೆಗಳೇ ನಿರ್ಮಿಸುವೆ ನಿನಗಾಗಿ. ಸೂರ್ಯಕಾಂತ ನೀನಿರುವ ಈ ರಿವಾಲ್ವರ್ ಸಮಾಜ ಜನರ ಸೇವೆಗೆ ಹೊರತು ಕರ್ಮ ರಕ್ಷಣೆಗೆ ಅಲ್ಲ. ನಾವು ನಡೆದಿರುವ ಈ ಆಯುಧ ನೂರು ಕೋಟಿ ಭಾರತೀಯ ರಕ್ಷಣೆಗಾಗಿ ಹೊರತು ನಿಮ್ಮಂತ ಕೆಟ್ಟ ಕುಲಗೇರಿ ಕುಕ್ರಮಿಗಳನ್ನು ಕೊಲ್ಲಬದಕ್ಕಿಲ್ಲ. ವಿದೇಶಿಯರನ್ನು ಸುಡುವುದಕ್ಕೆ ಈ ಆಯುಧ ಕಟ್ಟಲು ಆ ಭಾರತವೊಂದೆ. ಆದರೆ ಸ್ವದೇಶದಲ್ಲಿ ವಿದೇಶಿ ಏಸಿ ಸೂರ್ಯ ಮಕ್ಕಳು ವಾಸವಾಗಿದ್ದರಂದರೆ ಆಸಿದ್ದ ಈ ಸಿಪಾಯಿ. ದಿಸ್ ಮೈ ಚಾಲೆಂಜ್. ಗುಡ್ ಬೈ. ಇದಕ್ಕೆ ನಾವು ಬೇರೆ ಉಪಾಯ ಹುಡುಕಲೇಬೇಕು. ಸಂಚು ಮಾಡಿ ಹೊಂಚು ಹಾಕಬೇಕು ಗೌಡ್ರಿ. ಇಲ್ಲದಿದ್ದರೆ ನಮ್ಮ ಆಟ ಬಯಲಾಟ ಮಾಡಿ ಮಾನವನ ಹರಾಜ್ ಆಗ್ತಾನೆ ಆ ಸಿಪಾಯಿ. ಹೇಳುವ ಮಾತು ಸತ್ಯವಿದೆ ಸೂರ್ಯಕಾಂತ. ಆ ಚಿಗುರಣೆಯನ್ನೇ ಚಿಗುರಕ್ಕಿಂತ ಮುಂಚೆಯೇ ಚೂಟು ಒಗೆಯಬೇಕು. ಅದಕ್ಕೆ ನಾನೊಂದು ಉಪಾಯ ಹುಡುತ್ತಿರೋ ಗೌಡ್ರಿ. ಆ ಬಡ ಶಶಾಂಕನ ಬಾಳು ನುಚ್ಚು ನೂರು ಮಾಡಬೇಕೆಂದರೆ ಅವನ ತಂಗಿಯ ಜ್ಯೋತಿಯ ಶೀಲವನ್ನು ಇಟ್ಟಚಿದ್ರವಾಗಬೇಕು. ಅಂದಾಗ ಆ ಬಡ ಬಾಯಿ ಶಶಾಂಕನ ಬಾಳು ಕಣ್ಣೀರಿನ ಕಡಲಾಗುವುದು. ಆ ಕಡಲಿನಲ್ಲಿ ನೌಕೆ ಶಶಾಂಕನಾದರೆ ಅದಕ್ಕೆ ಈ ಸಿಪಾಯಿ ಅಧಿಕನಾಗಲೇಬೇಕು. ವೆರಿ ಗುಡ್ ಸೂರ್ಯಕಾಂತ, ವೆರಿ ಗುಡ್. ಒಳ್ಳೆಯ ಉಪಾಯವನ್ನೇ ಹುಡುಕಿದೆ. ಹಾಗಾದರೆ ಈ ಕಲಿಯುಗದ ಕೌರವರ ಕಾರಸ್ಥಾನ ಬಳಸ
ಏಕಾಏಕಿಯಾಗಿ ನನ್ನಣ್ಣ
ಏನೋ ನೋವನ್ನು ನುಡಿಸ್ತಾ ಇರ್ತಾನೆ, ತಂಗಿಯ ಜೊತೆ ಮಾತಾಡ್ತಾ ಇರ್ತಾನೆ. ನೀನೇನು ಭಯಪಡ್ಬೇಡಪ್ಪ, ಸವಿತಾಳ ಮೇಲಿಟ್ಟಿರೋ ಪ್ರೀತಿ ಮರುಕಳಿಸ್ತಾ ಇದೆ ಅಷ್ಟೇ. ಅವನು ಮೊದಲಂತೆ ಆಗಾಗ್ತಾನೆ ಕಣು, ಆಗಾಗ್ತಾನೆ. ಅದು ಆ ಭಾರತ್ ಮಾತೆಗೆ ಗೊತ್ತು. ಶಶಕ, ಹುಟ್ಟಿನಲ್ಲಿ ನನ್ನ ಅಣ್ಣನ ಹುಚ್ಚುತನ ಗುಣವಾಗಿ ಮೊದಲಿನಂತಾದರೆ ಅಷ್ಟೇ ಸಾಕು. ಶಶಕ, ನಾನು ಬರುವಾಗ ಅಣ್ಣನಿಗೆ ಹೊಸ ಡ್ರೆಸ್ ತೆಗೆದಿದ್ದೇನೆ, ಹಾಕಿಕೊಳ್ತಾನೋ ಇಲ್ಲ? ಹೇ ಭಾರತ ಮಾತೆ, ಕಣ್ಣು ತೆರೆದು ನೋಡು ತಾಯಿ, ಭವ್ಯ ಭಾರತದ ಇತಿಹಾಸವನ್ನು ಎಲ್ಲಿ ನೋಡಿದರಲ್ಲಿ ಬಡತನದ ಹೆಣ್ಣಿನ ಶೀಲಹರಣ, ಅನ್ಯಾಯ, ಅಕ್ರಮ, ಮೋಸ, ವಂಚನೆಗಳ ಸುರುವಳೆ, ಇದನ್ನೆಲ್ಲ ನೋಡಿ ನನ್ನ ಕಣ್ಣುಗಳು ಕಟ್ಟಿದಂತಾಗಿವೆ. ಹೇ ಭಾರತ ಮಾತೆ, ಇಂದಿನಿಂದ ಅನ್ಯಾಯದ ವಿರುದ್ಧ ಸಿಡಿದೇಳುವುದೇ ಈ ಎಮ್ಮೆಯ ಪುತ್ರನಪ್ಪ. ಈ ಸಿಪಾಯಿಯ ಕೊನೆ ಪುಟ ಬರುವುದರೊಳಗಾಗಿ ಅನ್ಯಾಯ ಎಂಬ ಅತ್ತಾಸವನ್ನು ಮೆತ್ತಿ ನಿಂತು ಸ್ವಾರ್ಥವೆಂಬ ಗರ್ಭವನ್ನು ಸೇರಿ ಪಾಪವೆಂಬ ರಕ್ತದಿಂದ ನನ್ನ ತಂಗಿಯ ಸಮಾಧಿಯ ಗದ್ದೆಗೆ ರಕ್ತ ಅಭಿಷೇಕ ಮಾಡಿಸದಿದ್ದರೆ ನನ್ನ ಹೆಸರು ಸಹೋದರಿಗೆ ತಕ್ಕ ಸಹೋದರನಾಗಿ ಭಾರತಾಂಬೆ ಎಮ್ಮೆಯ ಪುತ್ರ ಸಿಡಿದದ್ದ ಸಿಪಾಯಿನೇ ಅಲ್ಲ. ನನ್ನಣ್ಣ ಮನ್ಮಥನಂತೆ ಕಾಣುತ್ತಿದ್ದ. ಈಗ ನೋಡು ನಿನ್ನಣ್ಣನ ಮುಖದಲ್ಲಿರುವ ಕಳೆಯನ್ನ ನೋಡು. ಯಾಕಣ್ಣ ಈ ಡ್ರೆಸ್ ನನಗೆ ತುಂಬಾ ಇಷ್ಟ. ಇಷ್ಟ ನನಗೆ ಈ ಡ್ರೆಸ್ ತುಂಬಾ ಇಷ್ಟ. ಇಷ್ಟ ಹೊಚ್ಚ ಇದು ನನಗೆ ಇಷ್ಟ ಇಲ್ಲ. ಶಶಂಕ ನೋಡಿದೀಯಾ ನನ್ನಣ್ಣನ ಮಾಡುತ್ತಿರುವ ರೀತಿಯದು? ನೋಡಿದ ರಂಜಿತ್ ನೋಡಿದೆ, ಈ ಹುಚ್ಚನ ಕಿಚ್ಚಿನ ರೀತಿ, ಈ ನಾಡಿನ ಹುಚ್ಚು ಜನತೆಗೆ ನೀತಿ ಪಾಠ ಮಾಡಿದೆ ರಂಜಿತ್, ನೀತಿ ಪಾಠವಾಗಿ. ಸರಿಯಪ್ಪ ರಂಜಿತ್ ತಂದು ಬರ್ತೀನಿ. ಈ ಭಾರತ ಮಾತೆಯಲ್ಲಿ ಈ ಕಣ್ಮಣೆಯ ಕಂದನ ಬಯಕೆ, ಈ ಬಡವ ಶಶಾಂಕನ ಬಾಳಿನಲ್ಲಿ ಹೊಸ ಬೆಳಕು ಉದಯಿಸಲಿ, ಚಂದ್ರೋದಯನಂತೆ ಪ್ರಜ್ವಲಿಸುವಂತೆ. ಅದೇ ನನ್ನ ಮನದ ಅಂತರಾಳದ ಅಳಿಲು. ಗಂಜಳ್ಳಿ ಬೀಬಿವರೆಗೆ ನನ್ನ ಋತುಪೂರ್ವಕ. ಅದೇ ರೀತಿಯಾಗಿ ಗಂಜಳ್ಳಿ
ಸುಹೇಲ್ ಅವರು ಒಂದು ತಲೆ ಬೆಳೆ ಹಳೆಯನಾದಂತ ಸುಹೇಲ್ ಅವರಿಗೆ ಕೂಡ ಅದೇ ರೀತಿಯಾಗಿ ಎಲ್ ಐ ಸಿ ಚಿಂತನೆ ರವಿದೇವ್ ಅವರು ಸ್ವೀಕರಿಸ ಅವ್ರ ಪರವಾಗಿ ನೀವು ಸ್ವೀಕರಿಸ. ಅದೇ ರೀತಿಯಾಗಿ ಶಿವಕಾಂತ ಗೌಡರಿಗೆ ಪ್ರೇಕ್ಷಕರಿಗೆ ಸ್ವಾಗತ. ಈರಪ್ಪ ಮಾಳ್ಗ ಅವರಿಗೆ ಅವರು 101 ರೂಪಾಯಿ ಶಿವಕಾಂತ ಗೌಡರು ಕೊಟ್ಟಿದ್ದಾರೆ. ಮಾಸನಕ್ಕೆ ಬಸವರಾಜ ಬಡತನದಲ್ಲಿ ಬಂದು ಬೆಂದು ಬಳಲುತ್ತಿರುವ ಈ ಮಕ್ಕಳನ್ನು ಉದ್ಧರಿಸಲಾರೆಯ ತಾಯಿ, ಈ ತಂಗಿಗೋಸ್ಕರ ನನ್ನ ಅಣ್ಣ ಕಟ್ಟಿಗೆ ಮಾಡೋದಕ್ಕೆ ಹೋಗಿದ್ದಾನೆ. ಅವನು ಊಟ ಮಾಡಿ 2 ದಿನಗಳಾದವು. ತಾಯಿ, ಈ ಮಕ್ಕಳ ಪರಿತಾಪ ನಿಮಗೆ ಕಾಣದೆ ತಾಯಿ. ಕಣ್ಣು ಮುಚ್ಚಿ ಕಲ್ಲಾಗಿ ಕುಳಿತರು ಆ ನಿನ್ನ ತಾಯಿ ವರ ಕೇಳಿದರೆ ನೀಡಲಾರಳು ಜ್ಯೋತಿ. ನೀನಿನ್ನು ಅರಿತಿಲ್ಲ ಈ ಕಲಿಯುಗದ ರೀತಿ. ನನ್ನ ಮೇಲಾದರೂ ನಡೆದು ಬಿಡು ಆ ನಿನ್ನ ಧರ್ಮ ನೀತಿ. ಕಲಿಯುಗದ ರೀತಿ ಅಂತೆ ನೀತಿ ಮರೆಯುವ ಹೆಣ್ಣು ನಾನಲ್ಲ, ನಂಬಿ ಕೈ ಹಿಡಿಯೋರ ಬಾಳಿನ ಜ್ಯೋತಿ ಸತಿ ಸಾವಿತ್ರಿ. ಸತಿ
ಗೆಳತಿ ನಾನಾಗ್ಬೇಕೆ? ಅದೆಲ್ಲಿಗೂ ಸಾಧ್ಯ ಇಲ್ಲ. ಚೌಧರಿ, ನನಗೆ ಬೇಕಾಗಿರುವುದು ಈಗಿಲ್ಲ. ಅರೆಯದ ಮಹೇಶ್ವರ, ಆ ನಿನ್ನ ಸೌಂದರ್ಯ ಅಂಜಿನಲ್ಲಿ ತುಂಬಿ ತೂಕುತ್ತಿರುವ ಆ ನಿನ್ನ ಸೌಂದರ್ಯ ರಸ ನೀರನ್ನು ಬಂದಿರುವೆ ನಾ ತುಂಬಿಯಾಗಿ. ಜ್ಯೋತಿ, ಒಟ್ಟಿನಲ್ಲಿ ಹೇಳಬೇಕೆಂದರೆ ನಿನ್ನ ಮೈ ಮನದ ಮನ್ಮತ ನಾನಾಗಬೇಕೆಂದರೆ ನೀವು ಹೂ ಆದರೆ ನಾ ದುಂಬಿಯಾಗಿ ಬರಲಿ, ನೀರಾಗಿ ಆಡಿದರೆ ಅವಿವೇಕ ಅಂತೆ ವಿವೇಕವನ್ನ ಮರೆತರೆ ಈ ಗರ್ತಿ ಗಂಗೆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುವುದು ನಿನ್ನ ಕಾಲ. ಕೊಚ್ಚಿಕೊಂಡು ಹೋಗಕ್ಕಿಂತ ಮುಂಚೆ ಬರತಿ ಕೈಯಿಂದ ರಾಫಿ ಕಟ್ಟಿಸ್ಕೊಂಡು ಸಹೋದರನಾಗು. ಕಾಮದ ಇರುವುದರಿಂದಲೇ ಈ ಕಲಿಯುಗದಲ್ಲಿ ಅಂತ ರಂಡೆ ಬಂಡರು ಹೆಚ್ಚಾಗಿದ್ದಾರೋ. ಸಂಡ ಸಂಡ ಬಂಡ ಗಂಡುವ ಬಂಡದ ಜ್ಯೋತಿ ಹುಟ್ಟಿಸಿದ ಮರವನ್ನು ಬೋಧಿಸುವ ಬಂಡ ಹೋದ ಗಂಡು ಹೆಚ್ಚಿಲ್ಲ ಈ ಕಲಿಕಾಲದ. ನೋಡಿ ವಿಕ್ರ, ನನ್ನ ಮೇಲಿನ ವ್ಯಾಮೋಹನ ಮರೆತು ಮರ್ಯಾದೆಯಿಂದ ಮರೆಯಾಗು. ಇಲ್ಲಿಂದ ಮೊರೆ ಆಗುವ ಜ್ಯೋತಿ, ಮೊರೆ ಆದರೆ ಈಗಲ್ಲ. ಈ ನಿನ್ನ ಸೌಂದರ್ಯ ರಸವನ್ನು ಬೋಧಿಸಿದ ಮೇಲೆ ಕೊನೆಯದಾಗಿ ಹೇಳುವೆ. ಜ್ಯೋತಿ, ಈ ವಿಕ್ರಾಂತನ ಕೋಮ ಕೋಮ ಉದ್ದೇಶಕ್ಕಿಂತ ಮುಂಚೆ ನೀನಾಗೇ ನನ್ನ ಬಂದು ಪಾತ್ಮ ಈ ಗರತ್ತೆ ಕೈಯನ್ನು ಹಿಡಿದರೆ ನಿನ್ನ ಕೈ ಕತ್ತರಿಸಿ ಹೋಗುತ್ತೆ. ನೋಡು, ಹಸುವಿಂದ ಬರುತ್ತಿರುವ ಒಳನನ್ನ ತುಂಬುದನ್ನ ಬಿಟ್ಟು ನಾಯಿ ಅಂತ ವರ್ತಿಸಿದರೆ ಆ ದೇವರು ಮೆಚ್ಚೋದಿಲ್ಲ. ಎಲ್ಲಿಯನೂ ಆ ನಿನ್ನ ದೇವರು, ನಿನ್ನ ಭಾವನೆಯಲ್ಲಿ ಆ ದೇವರು. ಈ ಭೂಮಿಯ ಮೇಲೆ ಇದ್ದಂತೆ ನಿಜವಾದರೆ ಪ್ರತ್ಯಕ್ಷವಾಗಿ ಬಂದು ಮುಟ್ಟದೆ ರಾಮನನ್ನು. ಓಹೋ, ಯಾರು? ಸಿಪಾಯಿ. ಹೌದು, ಅದೇ ಸಿಪಾಯಿ. ನಿನ್ನಂತ ಕಾಮುಕರಿಗೆ ಓದ್ದು ಬುದ್ಧಿ ಕಲಿಸುವ ಗಂಡನೆಯ ಸಿಪಾಯಿ. ಈಗೇಗೆ ಬಡಬಡಿಸುವೆಯೋ ಸಿಪಾಯಿ? ಒಳ್ಳೆಯ ಮಾತಿನಿಂದ ಬಂದು ಶಾಂತಿಯಿಂದ ಸಂಧಾರ ಮಾಡಿದ್ದರೆ ನಿನಗೂ ಸಹ ಇವಳ ಸುಖದಲ್ಲಿ ಪಾಲುದಾರರಾಗಬಹುದಾಗಿತ್ತು. ಬಾಯಿ ಬಿಗಿದು ಮಾತನಾಡಲಿ ಬೋಳಿಯ ಮಗ. ನಿನ್ನ ಹಾಗೆ ಒಂದು ಅಮಾಯಕ ಹೆಣ್ಣಿನ ಮೇಲೆ ಬಂಟತನ ಬೆಳೆಸಲು ಬಂಡಕೋರನೆಲ್ಲ ಈಡನಿಸಿತ್ತು. ನೋಡು ಚಂಡ, ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಸಹೋದರಿ ಎಂದು ಕಾಲಿಗೆ ಬಿದ್ದು ತೊಲಗಾಚೆ. ಸಿಕ್ಕ ಸಿಕ್ಕ ಸುವೇರ ಸುಖ ಸವಿದ ಈ ಸರದಾರನಿಗೆ
ಹೇಳಿ. ನಿನ್ನಂತ ಶಂಡರು ಇರುವುದರಿಂದಲೇ ವಿದೇಶಿಯರು ನಮ್ಮ ದೇಶವನ್ನು ನುಂಗಲು ಬಂದಿರುವರು. ವಿಕ್ರಾಂತ್, ಈ ಸಿಡಿದಂತ ಸಿಪಾಯಿ ಕಾರ್ಗಿಲ್ ರೋಷ ತೋರುವುದಕ್ಕಿಂತ ಮುನ್ನ ನೀನು ಇಲ್ಲಿಂದ ಕಾಲ್ಕಿತ್ರೇ ಸರಿ, ಇಲ್ಲದಿದ್ದರೆ ನಿನ್ನ ಬೂದಿ ನೋಡಬೇಕಾಗುತ್ತದೆ. ಎಚ್ಚರ. ಹೋಗು ಮುತ್ತಾಳ, ಹೋಗು. ನಿನ್ನಂತ ಕೊಬ್ಬಿದ ಕಾಮದ ಕೋಳಿಗಳು ಸತ್ತು ಹೇಗೆ ನಿಕ್ಕರಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಅಣ್ಣ ಅಲ್ಲಿ ಒಬ್ಬನಿ ಕಟ್ಟಿಗೆ ಮಾಡ್ತಾ ಇದ್ದಾನೆ, ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದೆ. ಆದ್ರೆ ಇಲ್ಲಿ ನುಡಿಯದಿರು ಜ್ಯೋತಿ, ಮುಂದಿನ ನುಡಿಯ. ಈಗಿನ ಕಾಲದಲ್ಲಿ ಒಂಟಿಯನ್ನು ತಿರುಗುವುದು ಕಷ್ಟವಾಗಿದೆ, ಅದಕ್ಕಾಗಿ ನಾನೊಂದು ನಿರ್ಧಾರಕ್ಕೆ ಬಂದೆ. ನಿರ್ಧಾರ? ಆ ನಿರ್ಧಾರದ ಆಧಾರ ನೀನೆ ಜ್ಯೋತಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥವಿಲ್ಲದೆ ವ್ಯರ್ಥ ಮಾತನಾಡುವ ಸ್ವಾರ್ಥಿ ನಾನಲ್ಲ ಜ್ಯೋತಿ. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ನಾನು ನಿನ್ನನ್ನು ಮದುವೆ ಆಗಬೇಕು. ಆಸರಲ್ಲದ ಬಳ್ಳಿಗೆ ಆಸರೆ ನೀವಾಗುವರೆ ಅಂದರೆ ಇದಕ್ಕಿಂತ ಹಿರಿದಾದ ಗುಣ ಬೇರೆ ಏನಿದೆ? ಹಾಗಾದರೆ ದುಃಖವನ್ನು ಮರೆತು ಈ ಸಂತಸದಲ್ಲಿ ಸುಸು ಒಂದು ಪ್ರೇಮ ಪಲ್ಲವಿಯ ಮಾಡಿ
ಹುಡುಗಿ ಯಾಕ ಇಷ್ಟು ಅಂತೇನು ಯಾಕೋ ಏನಾದ್ರೆ ಜೋಗಮರ ಹೆಸರು ಸೇರ್ತಿ ಎಲ್ಲ ನಿಮ್ಮ ನಾ ಚಲೋ ಯಾ ಎಲ್ಲಾ ನಿಮ್ಮವನ ನಾ ಚಲೋ ಖಜಿನಂಡ ಕೇಳ್ರ ಗಂಜಿಗೆ ಮುಗದವನ ಅಂತೇಲ ನಿಮ್ಮವನ ಹಾಗಲ್ಕ ಹಾಗಲ್ಕ ಮುಗದಕ್ಕಿನೇ ಇದೇನು ಇದು ಮಾಮ ಇದೇನ್ರಿ ಇದು ಮಾಮ ಮಾಮ ಅಂತ ಅಲ್ಲಿಂದ ಆಗ್ರೆ ಪ್ಲೇ ಚೇಂಜ್ ಮಾಡಕತ್ತೇವಲ್ರಿ ಈಗ ಹಂಗಿಲ್ಲ ಮಾಮ ನಾ ಸ್ವಲ್ಪ ಪರೀಕ್ಷೆ ಮಾಡಕ ನಾಟಕ ಅಷ್ಟೇ ಈ ಮಾತು ಖರೆ ಹಂಗಲ್ರ ನಮ್ಮ ಅಪ್ಪ ನಾನು ಖರೆ ಅಯ್ಯೋ ನನ್ನ ಚಿನ್ನ ಚಿನ್ನ ಗುಂಗಿನಾಗ ಮನೆಗೆ ಹೋಗಿ ಒಂದು ಒಂದೊಪ್ಪತ್ತು ಊಟ ಉಂಡ್ರ ಊಟ ಅಯ್ಯೋ ನನ್ನ ಚಾನಿ ಅಲ್ಲ ಚಾಂದಿನಿ ಸ್ವಲ್ಪ ಮನಸ್ಸು ಮನಸ್ಸು ಕೂಡಿದ ಮ್ಯಾಗ ಮತ್ತೆ ಆಗದಳ ಮತ್ತ ನೀನು ನೀನು ಹ್ಞೂ ಅಂದ್ರೆ ನಡಿ ಇಲ್ಲೇ ನಮ್ಮ ಇರತದ್ ಕೂಡ್ಯಾರ ಅಲ್ಲಿ ಹೋಗಿ ಅಮ್ರ ಅಮ್ರೈತ ಕೂಡ ತಾಯಿ ಕಷ್ಟ ಬಂದ್ಬಿಡ ಅಂದ್ರೆ ಹಿರಿಯರಾದ್ರೆ ಎದ್ದು ನಮ್ ದೇಶದ ಹಿಡಿದು ಹೊಟ್ಟೆ ಬರ ಮೇನಾಗ ಮತ್ತೆ ಹ್ಯಾಂಗ ಮಾಡಿದ್ರು ನೀನೇ ಹೇಳ ಚಾಂದಿನಿ ಕುಂಟು ನನ್ನ ಮಗನ ಕಾಲೇಜಿನ ಜೀವನ ತುಂಬಾ ಚೆನ್ನಾಗಿದೆ ನನ್ನ ಕಾಲೇಜ್ ಜೀವನ ಅದಿರ್ಲಿ ನೀವ್ ಹೇಗಿದ್ದೀರಾ
ನಾನು ತರಕಾರಿ ಕೂಡ ಸಂಬಳ ತಿಂದು ಗುಂಡ್ಕಲಿದ್ದಾಗಿದ್ದೇನೆ ಸುಜಾತ. ಈ ಸದ್ಯ ಅವರು ಹುಲಿ ಸುಜಾತ, ಹುಲಿ. ಯಾರಿಗೆ ಯಾರು ಕಾರಣರಲ್ಲ ಸುಜಾತ, ಅದು ಈ ಲೋಕ ಸೃಷ್ಟಿ ನಿಯಮ ಮಾತ್ರ. ನಿನ್ನಣ್ಣನವರು ನನ್ನ ಮೇಲಿಟ್ಟಿರುವ ನಂಬಿಕೆ ಅಷ್ಟೇ. ಅಂದಾಗೆ ಬಸ್ ಸ್ಟ್ಯಾಂಡ್ ವರೆಗೂ ಕಾರ್ ಡ್ರೈವರ್ ಬಂದಿರಲಿಲ್ಲವೇ? ಬಂದಿದ್ದ, ಆದ್ರೆ ಗಾಡಿ ಕೆಟ್ಟಿದೆ ಅಂತ ಹೇಳ್ದ, ಅದಕ್ಕೆ ಕಾಲ್ನಡೆಯಿಂದ ನಡೀತಾ ಬರ್ತಾ ಇದ್ದೆ. ಎಂತ ಕೆಲಸ ಮಾಡಿಬಿಟ್ಟ ಆ ಡ್ರೈವರ್! ಗಾಡಿ ಕೆಟ್ಟರೆ ಅವನಂದ್ರೆ ಏನ್ ಮಾಡ್ಬೇಕಲ್ವೇ? ಬನ್ನಿ ಹೋಗೋಣ. ಹಾಗಲ್ಲ ಸುಜಾತ, ನೀನು ಎಂದರೆ ಸಾಮಾನ್ಯಳೆ, ಈ ಊರ ಗೌಡನ ಸಹೋದರಿ. ನೀನು ನಡೆದು ಬರುವ ವಿಷಯ ನಿನ್ನಣ್ಣನವರಿಗೆ ಏನಾದರೂ ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುತ್ತಾರೆ. ಸಾಹೇಬ್ರ ಟೈಮ್ ಬಂದ್ರ ಅಮ್ಮವ್ರ ಅಷ್ಟೇ ಯಾಕ್ರೆ, ನರೇಂದ್ರ ಮೋದಿ ಸಹಿತ ನಡಿಬೇಕಾಗ್ತದೆ ನೋಡ್ರಿ. ಗೌಡರ ತಂಗಿ ಅಂದರೆ ಕೂತ್ಕೊಂಡಿದ್ದೀಯ? ಏನೋ ಬಾಯ್ ತಪ್ಪು ಮಾತಿ ಬಂದಿತ್ರಿ ಸಾಹೇಬ್ರ, ಅದಕ್ಕ ಹಂಗ ಅಂದೀನಿ. ನೀವು ಅನ್ಬಾರ್ದನ್ರಿ, ನಾ ಯಾಕೆ ಅನ್ನಕ್ ಹೋಗ್ಲಿ. ಏ ಡ್ರೈವರ್, ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ಮಾಡ್ ಸಾಕು. ಅಷ್ಟೇ ಮಾಡ್ತೀನಿ ಅಮ್ಮವ್ರ, ಅಷ್ಟೇ ಮಾಡ್ತೀನಿ. ಹೆಚ್ಚಿನ ಸುದ್ದಿ ನಮಗೆ ಹಾಕಬೇಕು ಹೇಳ್ರಿ. ನೀವ್ ಎಷ್ಟು ಮಾಡಂತ್ರಿ, ನಾವ್ ಅಷ್ಟೇ ಮಾಡ್ತೇವೆ. ಕೆಲಸ ರೀ ಕೆಲಸ, ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣನವ್ರು ಹೇಳೋಗ್ಯಾರ. ಅದ್ರಂತ ನಡೆಯುವೆ ನಮ್ಮ ಈ ಮುಂದಿನ ಕಾಯಕ. ಮಾತಿನಲ್ಲಿ ಬಂದು ಚತುರ ನೀನು. ಕಾಲ ಎಂದ ಮಾತ್ರಿ ಅಮ್ಮವ್ರ, ಕಾಲ ಎಂದ ಹೇಳ್ತಿ. ಈ ಕನಿಕ ಆದಾಗ ಯವನ ಮಾರ್ಕೆ ಅಂತ ಅಂತಾನಂದ್ರ ದೊಬಕ್ನ ಮುಚ್ಚಕ ಅವ್ರು ಬಹಳಷ್ಟು ಜನ ನಮ್ಮ ಜಗತ್ತಿನಾಗ. ಅಷ್ಟೇ ಅಲ್ಲ ರೀ ಅವ್ರೆ, ಒಬ್ಬ ಒಬ್ಬನ್ ಸಿಕ್ಕರೆ ಸಾಕ ಅವನ ಮುಚ್ಚಿ ಗೋಲ್ ಮಾಡಿ ಗೋಲ್ ಮಾಡಿ ಬಾ ಮಾಡಕ. ಇಷ್ಟೇ ಬೇಕಲ್ವ ತಗೊಂಡ್ ಹೋಗ್ತೀನಿ. ನನ್ನ ಜೀಪ್ ಇದೆ, ಹಾಗೆ ಮನೆಯವರು ಕರ್ಕೊಂಡು ಹೋಗ್ತೀನಿ. ಡ್ರೈವರ್ ನೀನು ನಡೆ. ನಿಲ್ಲು ಸುಜಾತ ನಿಲ್ಲು, ಅವಸರವೇಕೆ? ನನ್ನನ್ನು ನೋಡಿದರೆ ನಿನಗೆ ಆಸೆ ಆಗುತ್ತಿಲ್ಲವೇ? ಹಾಗಂದರೆ ಹೇಗೆ ಸುಜಾತ? ತುಂಬು ಯೌವನದ ಕಾಲೇಜಿನ ಕನ್ನೆ, ಅದಿ ನೆಂಟರ ಬಾಲೆ ನೀನಾಗಿರುವಾಗ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲವೇ? ಹಾಗಾದರೆ ನನ್ನ ಪ್ರೀತಿಗೆ ಒಪ್ಪಲಿಸಿದ್ರು ನನ್ನ ಮನದಲ್ಲಿ ಪ್ರೀತಿಯ ಕಾರಣ. ಹಾಗಾದರೆ ಸುರಿಸುವ ಒಂದು ಸುಂದರ ಸುಮಧು
ಆಯ್ತು ನಡೆ ಹೋಗೋಣ ಸುಜಾತ.